ಬೆಳಗ್ಗೆಯಿಂದನೂ ಕೂಡ ಪ್ರವಾಸಿಗರು ಕಾಯ್ತಾ ಕುಂತಿದ್ರು. ಅವರಿಗೆ ವೈಮಾನಿಕ ಸಮಸ್ಯೆ ಸಿ ಎಂ ಅವರಿಂದ ಇರೋದ್ರಿಂದ ನಾವು ಒಳಗಡೆ ಬಿಡೋಕ್ಕಾಗಲ್ಲ, ಮಧ್ಯಾಹ್ನ ನಂತರ ಬಿಡ್ತೀನಿ ಅಂತ ಹೇಳಿದ್ರು. ಇದುವರೆಗೂ ಕೂಡ ಸಾಯಂಕಾಲ 6 ಗಂಟೆ ಆಗ್ತಾ ಬರ್ತಾ ಇದೆ, ಜನಸಂಖ್ಯೆ ಸಾಗರದಂತಿದೆ. ಅವರೆಲ್ಲರೂ ಕೂಡ ನಾವು ದೂರದಿಂದ ಬಂದಿದ್ದೀವಿ, ಡ್ಯಾಮನ್ನು ನೋಡಬೇಕು ಅನ್ನೋ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ರು. ಅದರ ಜೊತೆಗೆ ಒಂದು ಪ್ರತಿಭಟನೆ ಮಾಡುವಂಥ ಒಂದು ವ್ಯವಸ್ಥೆಗೆ ತಯಾರಿಯಾಗಿದ್ದರು. ಅದಕ್ಕೆ ಒಂದು ಎದೆಗೊಂದಿದ ಮತ್ತು ಅವರಿಗೆ ಅನುಕೂಲ ಮಾಡುವಂತೆ ಮತ್ತೊಮ್ಮೆ ಕರೆದಿದ್ದಾರೆ. 7 ಗಂಟೆವರೆಗೂ ಕೂಡ ನಾವು ಇದಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀವಿ ಪ್ರವಾಸಿಗರನ್ನು ಮಾತನ್ನು ಹಿರಿಯ ಅಧಿಕಾರಿಗಳು ಕೂಡ ನಮಗೆ ಫೋನ್ ಮುಖಾಂತರ ತಿಳಿಸ್ಕೊಡ್ತಾ ಇದ್ದಾರೆ. ಈ 7 ಗಂಟೆವರೆಗೂ ಕೂಡ ಎಲ್ಲ ಪ್ರವಾಸಿಗರು ಕೂಡ ಇಲ್ಲಿ ಯಾಮನ ವೀಕ್ಷಣೆಯನ್ನು ಮಾಡಬಹುದಾಗಿದೆ. ಇದರ ಜೊತೆಗೆ ಏನು ಇಲ್ಲಿ ಇರುವಂಥ ಕೆಬಿಜನ್ ಅಧಿಕಾರಿಗಳು ಒಂದು ಸ್ಪಷ್ಟವಾದ ನಿಲುವನ್ನು ತಿಳಬೇಕಾಗಿದೆ. ಯಾವ ಸಮಯದಲ್ಲಿ ಪ್ರವಾಸಿಗರಿಗೆ ಡ್ಯಾಮನ್ನು ನೋಡಿಕೊಳ್ಳುವಂಥ ಅವಕಾಶವನ್ನು ಒದಗಿಸಬೇಕಾಗಿದೆ, ಮತ್ತು ಕೊನೆಯ ಟೈಮಿಂಗ್ ಯಾವುದು ಅನ್ನೋದನ್ನು ಕೂಡ ಗೊತ್ತಿಲ್ಲ. ಅದು ಯಾವುದೂ ಗೊತ್ತಿರಲಾರದೆ ಜನಗಳು ಜನಸಾಗರದಂತೆ ಹರಿದು ಬರ್ತಾ ಇದ್ದಾರೆ. ಇದರ ಮಧ್ಯೆಯೂ ಕೂಡ ಇನ್ನೊಂದು ಸಮಸ್ಯೆ ಕೂಡ ಇಲ್ಲಿ ಉದ್ಭವ ಆಗ್ತದೆ. ಇಷ್ಟು ಜನ ಪ್ರವಾಸಿಗರು ಬರ್ತಾ ಇದ್ದಾರೆ, ಯಾವುದೇ ಮೂಲ ಸೌಕರ್ಯಗಳಿಲ್ಲ, ನೀರಿನ ಕುಡಿಯೋ ವ್ಯವಸ್ಥೆ ಇಲ್ಲ. ಯಾಕಂದರೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಈ ಡ್ಯಾಮನ ವೀಕ್ಷಣೆಗಾಗಿ ತಮ್ಮ ಪರಿವಾರ ಸಮೇತ ಬರೋದ್ರಿಂದ ಅವರೆಲ್ಲರಿಗೂ ಕೂಡ ನೀರಿನ ವ್ಯವಸ್ಥೆ ಬೇಕಾಗುತ್ತೆ. ಇನ್ನೂ ಹಲವಾರು ಮೂಲ ಸೌಕರ್ಯಗಳ ವ್ಯವಸ್ಥೆ ಬೇಕಾಗುತ್ತೆ. ಆ ಮೂಲ ಸೌಕರ್ಯಗಳನ್ನು ಇಲ್ಲಿಯ ಇರುವಂಥ ಅಧಿಕಾರಿಗಳು ಇದುವರೆಗೂ ಮಾಡಿಲ್ಲ. ಆದರೆ ಲೆಕ್ಕವನ್ನು ತೆಗೆದು ನೋಡಿದಾಗ ಡ್ಯಾಮಿನ ವೀಕ್ಷಣೆಗೆ ಬರುವಂಥದ್ದು ಹಲವಾರು ರೀತಿಯಲ್ಲಿ ಹಣ ಖರ್ಚನ್ನು ಮಾಡಿದ್ದಾರೆ. ಇದು ಜಲಜೀವನ ವ್ಯವಸ್ಥೆ ನಾಳಿನ ದಿನದಲ್ಲಾದರೂ ಕೂಡ ಈ ಡ್ಯಾಮಿಗೆ ಬರುವಂಥ ಪ್ರವಾಸಿಗರಿಗೆ ಮೂಲ ಸೌಕರ್ಯಗಳ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕಾಗಿದೆ. ಅದರ ಜೊತೆಗೆ ಇನ್ನು ಇದನ್ನು ಒಂದು ಕರ್ನಾಟಕದ ಅತ್ಯುತ್ತಮ ಪ್ರವಾಸಿ ತಾಣವಾಗಿ ಮಾಡಬೇಕಾದ ಒಂದು ಕರ್ತವ್ಯ ಮತ್ತು ಅವರ ಮೇಲೆ ಜವಾಬ್ದಾರಿ ಇದೆ, ಕೆ ಬಿ ಚಾನಲ್ ಜವಾಬ್ದಾರಿ. ಆ ಕೆ ಬಿ ಚಾನಲ್ ಅಧಿಕಾರಿಗಳು ಈ ಒಂದು ಕಾರ್ಯವನ್ನು ಮಾಡಬೇಕಾಗಿದೆ.